ನಮಸ್ತೆ ಶಂಕರ. ಪರಮಾತ್ಮ ಸ್ವರೂಪವಾಗಿರತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ವಿಷ್ಣುವಿಗೆ ತುಳಸಿ ಅಂದರೆ ತುಂಬ ಇಷ್ಟ. ಆದರೆ ಈ ತುಳಸಿ ಸೇವನೆಯಿಂದ ನಿಮಗೆ ಗೊತ್ತೋ ಗೊತ್ತಿಲ್ಲದೆಯೋ ಇರುವಂತಹ ಗುರುದೋಷ ನಿವಾರಣೆಗೆ ರಾಮಬಾಣ. ಹೌದು ಮಕ್ಕಳ, ನಿತ್ಯ ಮಾಡ್ತಿದ್ದೇವೆ, ಯಾವುದೋ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ, ಅದರಲ್ಲೂ ಅವಮಾನಗಳು, ಅದರಲ್ಲೂ ನಿಮ್ಮಲ್ಲಿ ಯೋಗ್ಯತೆ ಇದ್ದು ನಿಮಗೆ ಆ ಯೋಗ ಸಿಗಲಿಲ್ಲ, ನಿಮಗೊಂದು ಸ್ಥಾನ ಸಿಗಲಿಲ್ಲ, ನಿಮಗೊಂದು ಪದವಿ ಸಿಗಲಿಲ್ಲ ಅಂತ ಕೊರಗ್ತೀರ. ನಿಮ್ಮ ಮಗ ಕಷ್ಟಪಟ್ಟು ಓದ್ತಿದ್ದಾನೆ, ಮಗಳು ಓದ್ತಿದ್ದಾಳೆ, ಸರ್ ಯಾಕೋ ಕ್ಲಾಸ್ನಲ್ಲಿ ಅವರನ್ನು ಲೇವಡಿ ಮಾಡ್ತಾರೆ ಸರ್, ಅವಮಾನಿಸ್ತಾರೆ ಸರ್ ಅನ್ನತಕ್ಕಂಥದ್ದಾದಾಗ ತುಂಬ ಕೊರಗ್ಬಿಡ್ತೇವೆ ನಾವು. ನಮ್ಮ ಮಗನಲ್ಲಿ ಟ್ಯಾಲೆಂಟ್ ಇದೆ ಸರ್, ಸಮ್ವೇರ್ ಈಸ್ ನಾಟ್ ಯುಟಿಲೈಸಿಂಗ್ ಇಟ್, ಅವನು ಬಳಸ್ಕೋತಿಲ್ಲ ಸರ್, ತುಂಬ ಬುದ್ಧಿವಂತ ಸರ್, ಬಟ್ ಯಾಕೋ ಬೇರೆಯವರ ಆ ಒಂದು ಪರಸಂಗ ಪೋಲಿ ಹುಡುಗರ ಜೊತೆ ಸೇರಿಬಿಟ್ಟಿದ್ದಾನೆ, ಯಾಕೋ ಕಾಲೇಜ್ ಬಂಕ್ ಹೊಡಿತಾನೆ, ಯಾಕೋ ಕೆಲಸಕ್ಕೆ ಬಂಕ್ ಹೊಡಿತಾನೆ, ಯಾಕೋ ನನ್ನ ಮಗಳು ಮಾತು ಕೇಳಲ್ಲ, ಯಾಕೋ ನನ್ನ ಯಜಮಾನ ಹಿಂಗೆ ಆಗಿದ್ದಾನೆ, ಯಾಕೋ ಕೋರ್ಟಿನ ಸಮಸ್ಯೆ, ಅವಮಾನದ ಸಮಸ್ಯೆ ಈ ಥರದೊಂದು ಬಂದಿದೆ ಅನ್ನುವಾಗ ಮಲಗಿರುವ ರಂಗನಾಥ ಇಲ್ಲ ವಿಷ್ಣು ಶ್ರೀನಿವಾಸನ ಒಂದು ಪುಟ್ಟ ವಿಗ್ರಹ ತಂದಿಟ್ಕೊಳ್ಳಿ, ಇಷ್ಟೇ ಎಷ್ಟು ಚಿಕ್ಕದು, ಒಂದು ಬೆಳ್ಳಿ ತಟ್ಟೆಲಿಟ್ಟು ರಾಮ ತುಳಸಿ ಅಂತ ಸಿಗುತ್ತೆ, ನೆನಪಿಟ್ಟುಕೊಳ್ಳಿ. ಒಂದು ಪೂರ್ಣ ವಿಷ್ಣು ಸಹಸ್ರನಾಮವನ್ನು ಕೇಳುತ್ತಾ ಪ್ರತಿನಿತ್ಯ ಸಂಧ್ಯಾಕಾಲದಲ್ಲಿ ಮಾಡಿದ್ರೆ ಒಳ್ಳೆಯದೆ, ಪ್ರಾತಃ ಕಾಲದಲ್ಲಿ ಮಾಡಿದ್ರೆ ಅತ್ಯಂತ ಶ್ರೇಷ್ಠ. ವಿಷ್ಣುವಿಗೆ ಪ್ರಾತಃ ಕಾಲದ ಪೂಜೆ ತುಂಬ ಇಷ್ಟ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಉತ್ತರಕ್ಕೆ ಮುಖ ಮಾಡಿಕೊಂಡು ದೇವರ ಮನೆಯಲ್ಲಿ ಒಂದು ಬಟ್ಟಲಲ್ಲಿ ಆ ವಿಷ್ಣುವನ್ನು ಇಟ್ಕೊಂಡು ರಾಮ ತುಳಸಿಯನ್ನು ತಗೊಂಡು ಆ ವಿಷ್ಣು ಸಹಸ್ರನಾಮ ಕೇಳ್ತಾ ಜಪ ಮಾಡಿಕೊಳ್ತಾ ಓಂ ಕೇಶವಾಯ ನಮಃ ಓಂ ಮಾಧವಾಯ ನಮಃ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನೀವು ಆ ವಿಷ್ಣುವಿಗೆ ಆ ತುಳಸಿಯನ್ನು ಸಮರ್ಪಣೆ ಮಾಡ್ತಾ ಬನ್ನಿ. ರಾಮ ತುಳಸಿ ಪೂಜೆ ಎಲ್ಲ ಆದ ಮೇಲೆ ಆ ರಾಮ ತುಳಸಿ ಪ್ರಸಾದವನ್ನು ನಿತ್ಯ ಸೇವನೆ ಮಾಡತಕ್ಕಂಥದ್ದು ನೋಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಪುಟ್ಟದಾಗ ಒಂದಷ್ಟು ಕಾಡು ಜೇನು ಅದರ ಜೊತೆಲಿ ಸೇರಿಸಿಕೊಡಿ ಮಕ್ಕಳಿಗೆ, ಜ್ಞಾಪಕ ಶಕ್ತಿ ವಿದ್ಯಾಶಕ್ತಿ ಅದರ ಜೊತೆಯಲ್ಲಿ ಆಯಿತು ಅಂತ ಹೇಳ್ತಾ ಅಂದರೆ ಒಂದು ವಿಶೇಷವಾದಂಥ ಶಂಕರ ಪುಷ್ಪ ಚೂರ್ಣ ಅಂತಿದೆ ಮಕ್ಕಳಿಗೆ ಕೊಡಿ. ಅವರ ಯೋಗ್ಯತೆ ತನು ಮನ ಶಕ್ತಿ ಶಕ್ತಿಯೇ ವಿದ್ಯಾಶಕ್ತಿ ಜ್ಞಾನಶಕ್ತಿ ಮನೋಶಕ್ತಿ ಧೀಶಕ್ತಿ ಇಚ್ಛಾಶಕ್ತಿ ಇವೆಲ್ಲ ಹೆಚ್ಚುತ್ತೆ. ಯಾಕೋ ಯಜಮಾನರು ಅವ್ರಿಗೆ ಅವಮಾನಗಳ ಭರಪೂರ ಅವಮಾನವೇ, ಕೆಲಸದಲ್ಲಿ ಮಾಡುತ್ತಿರುವ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ. ಈ ಒಂದು ರಾಮ ತುಳಸಿಯಿಂದ ಮಾಡಿದಂಥ ಅರ್ಚನೆ ಮಾಡಿದಂಥ ತುಳಸಿಯನ್ನು ಮನೆಯವರೆಲ್ಲ ಪ್ರಸಾದವಾಗಿ ನಿತ್ಯ ಸೇವಿಸ್ತಾ ಬರ್ತಕ್ಕಂಥದ್ದು ಮಾಡಿ. ಪ್ರತಿ ತಿಂಗಳು ಒಂದು ಗುರುವಾರ ಒಂದು ಕೋಸಂಬರಿ ಪಾನಕ, ಒಂದೊಂದು ಚೊಂಬೆ ನಾನು ಜಾಸ್ತಿ ಹೇಳ್ತಿಲ್ಲ, ಒಂದು ಚೊಂಬು ಪಾನಕ, ಒಂದು ಸ್ವಲ್ಪ ಒಂದು ಬೊಗಸೆಯಷ್ಟು ಕೋಸಂಬರಿ ಇಷ್ಟು ಮಾಡಿಬಿಟ್ಟು ರಾಮರ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಹಂಚ್ತಾ ಬರತಕ್ಕಂಥದ್ದು ಮಾಡಿ. ಒಂದು 111 ಇಲ್ಲ 120 ಆ ಒಂದು ಸಂಕಲ್ಪ ಗುರುವಾರಗಳಷ್ಟರಲ್ಲೇ ನೋಡಿ ಆ ಅದುಲು ಬದಲಾವಣೆ. ಹೀಗಿದ್ದದ್ದು ಹೀಗಾಯ್ತ, ಈ ಗೌರವ ನಮ್ಮದ, ಈ ಸಂಕಲ್ಪ ನಮ್ಮದ, ಈ ರೆಸ್ಪೆಕ್ಟ್ ನಮ್ಮದ, ನಮ್ಮ ಮಗನಲ್ಲಿ ಬೆಳೀತಿರ್ತಕ್ಕಂಥದ್ದು ಇಷ್ಟು ಶಕ್ತಿ ಇತ್ತ ಅನ್ನತಕ್ಕಂಥದ್ದು ನಿಮಗೂ ಅರ್ಥ ಆಗುತ್ತೆ. ಆ ಗುರುದೋಷವಿದ್ದಾಗ ರಾಮ ತುಳಸಿಯಿಂದ ಮಾಡಿದಂಥ ಸೇವೆ ಅಷ್ಟು ಬೇಗ ಫಲವನ್ನು ಕೊಡತಕ್ಕಂಥದ್ದಾಗುತ್ತೆ. ನಿತ್ಯ ನೀವು ಒಂದು ಪೇಜು ಯಾರು ಪೂಜೆ ಮಾಡಿಸ್ತಿದ್ದೀರೋ ಇಲ್ಲ ಮಾಡ್ತಿದ್ದೀರೋ, ಶ್ರೀರಾಮ್ ಜೈರಾಮ್ ಶ್ರೀರಾಮ್ ಜೈರಾಮ್ ಇಲ್ಲ ಶ್ರೀರಾಮ್ ಶ್ರೀರಾಮ್ ಅಂತ ಒಂದು ಪೇಜ್ ಆದರೂ ರಾಮಕೋಟಿಯನ್ನು ಬರೀತಕ್ಕಂಥದ್ದು ಮಾಡಿ, ಇನ್ನಷ್ಟು ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಸೊ ಮಾಡ್ಕೋತೀರಲ್ವ ನಾನು ಹೇಳಿರ್ತಕ್ಕಂಥ ಪರಿಹಾರವನ್ನು? ಒಳ್ಳೆಯದಾಗಲಿ. ನಮಸ್ತೆ ಶಂಕರ್.